ಇದರಲ್ಲಿ ಏನಾಗುತ್ತೆ ನಿಮಗೆ ಒಂದು ಎಫಿಕಸಿ ಜಾಸ್ತಿ ಇರೋದ್ರಿಂದ ನಿಮಗೆ ಎಫೆಕ್ಟಿವ್ ಆಗಿ ಸ್ಪ್ರೇ ಆಗುತ್ತೆ ಪ್ಲಸ್ ವೇಸ್ಟೇಜ್ ಯಾವುದೇ ರೀತಿ ವೇಸ್ಟೇಜ್ ಆಗಲ್ಲ ಆ 800 ರೂಪೀಸ್ ಬಿಟ್ಟು 30 ರಿಂದ 40% ಅವರಿಗೆ ಔಷಧಿ ಉಳಿಸ್ತೀವಿ ಆಬ್ಸ್ಟಕಲ್ ರೇಟರ್ ಏನಿಕ್ಕೆ ಹಾಕ್ತೀವಿ ಅಂದ್ರೆ ನಿಮಗೆ ಹೋಗ್ತಾ ಏನಾದರೂ ಮರ ಅಡ್ಡ ಬಂದಾಗ 6 ಮೀಟರ್ ಮುಂಚೆನೇ ನಿಮಗೆ ಇಂಡಿಕೇಶನ್ ಕೊಡುತ್ತೆ ನಿಮಗೆ ಪ್ರತಿಯೊಂದು ಮಾಹಿತಿ ಸಿಗುತ್ತೆ ಎಲ್ಲೆಲ್ಲ ಔಷಧಿ ಸಿಂಪಡಣೆ ಆಗಿದೆ ಎಲ್ಲೆಲ್ಲ ಔಷಧಿ ಸಿಂಪಡಣೆ ಆಗಿಲ್ಲ ಮತ್ತೆ ನಿಮ್ಮ ತೋಟ ಎಷ್ಟು ಎಕರೆ ತೋಟ ಇದೆ ನಿಮ್ಮದು ಎಷ್ಟು ಎಕರೆ ಜಮೀನು ಇದೆ ಪ್ರತಿಯೊಂದು ತೋರಿಸುತ್ತೆ ಸೋ ಮೈಕ್ರಾನ್ ಸೈಜ್ ಡ್ರಾಪ್ಲೆಟ್ ಅಲ್ಲಿ ಔಷಧಿ ಬಿದ್ದಾಗ ಗಿಡಕ್ಕೆ ಇಮಿಡಿಯೇಟ್ ಆಗಿ 2 ನಿಮಿಷದಲ್ಲಿ ಗಿಡ ಇರ್ಕೊಂಡ ಬಿಡುತ್ತೆ ರೋಗ ಎಲ್ಲಾ ಕಡೆನೂ ಅಡಲ್ಲ ಸ್ಟಾಪ್ ಆಗುತ್ತೆ ಹೊಸ ಚಿಗುರು ಚೆನ್ನಾಗಿ ಬರುತ್ತೆ ಹಾಯ್ ಹಲೋ ವೀಕ್ಷಕರೇ ಸೋ ನಾವು ಪುತ್ತೂರಿನಲ್ಲಿ ನಡೀತಾ ಇರುವಂತ ಕೃಷಿ ಯಂತ್ರ ಮೇಳ 2023 ರ ಎಡಿಷನ್ ನಲ್ಲಿ ಇದೀವಿ ಇದು 5ನೇ ಎಡಿಷನ್ ಎಸ್ ಕಳೆದ ಸಂಚಿಕೆಯಲ್ಲಿ ನಾವು ನಿಮಗೆ ಡ್ರೋನ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನೀಡಿದ್ವಿ ಯಾವ ರೀತಿ ಇದು ನಮ್ಮ ರಾಜ್ಯದಲ್ಲಿ ವರ್ಕ್ ಆಗ್ತಿದೆ ಅನ್ನೋದರ ಬಹಳಷ್ಟು ಮಾಹಿತಿಯನ್ನ ಮೈನೀಶ್ ಅವರು ಈಗಾಗಲೇ ನೀಡಿದ್ದಾರೆ ಸೋ ಈ ಸಂಚಿಕೆಯಲ್ಲಿ ನಾವು ಇದರ ಕಾಸ್ಟಿಂಗ್ ಎಷ್ಟು ಆಗುತ್ತೆ ಯಾವ ರೀತಿ ಒಂದು ಎಕರ್ಗೆ ಪರ್ ಎಕರ್ ಕಾಸ್ಟಿಂಗ್ ಮಾಡ್ತಾರೆ ಇದರ ಜೊತೆಗೆ ಮ್ಯಾನ್ ಪವರ್ ಅನ್ನ ಎಷ್ಟು ಮಟ್ಟಿಗೆ ಕಡಿಮೆ ಮಾಡ್ಕೊಳ್ಬಹುದು ಅದರ ಖರ್ಚನ್ನ ಯಾವ ರೀತಿ ಉಳಿಸ್ಕೊಳ್ಬಹುದು ಪ್ರತಿಯೊಬ್ಬ ರೈತರು ಅನ್ನುವಂತಹ ಮಾಹಿತಿಯನ್ನ ಕೊಡ್ತಾರೆ ಜೊತೆಗೆ ಈ ಡ್ರೋನ್ ವೈಶಿಷ್ಟ್ಯತೆ ಏನು ಈ ಒಂದು ಡ್ರೋನ್ ಯಾವ ರೀತಿ ಪ್ರತಿಯೊಬ್ಬ ರೈತರಿಗೂ ಅಡ್ವಾಂಟೇಜ್ ಆಗುತ್ತೆ ಯಾವ ರೀತಿ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ ಇದೆಲ್ಲವನ್ನ ಈ ಸಂಚಿಕೆಯಲ್ಲಿ ಕೊಡ್ತಾರೆ ಸೊ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಮೊದಲಿಗೆ ಸ್ವಾಗತಿಸೋಣ ಸರ್ ನಮಸ್ತೆ ಸೊ ಕಳೆದ ಸಂಚಿಕೆಯಲ್ಲಿ ಬಹಳಷ್ಟು ಅಂದ್ರೆ ಜ್ಞಾನವನ್ನ ಹಂಚ್ಕೊಂಡ್ರಿ ಅಂದ್ರೆ ಎಲ್ಲಿ ಇದನ್ನ ಯೂಸ್ ಮಾಡಬಹುದು ಯಾವ ರೀತಿ ಯೂಸ್ ಮಾಡಬಹುದು ಯಾವ ರೀತಿ ರೈತರಿಗೆ ಹೆಲ್ಪ್ ಆಗ್ತಾ ಇದೆ ಅಂತ ಸೊ ಕಾಸ್ಟಿಂಗ್ ಇಸ್ ದ ಬಿಗ್ಗೆಸ್ಟ್ ಕನ್ಸರ್ನ್ ಲೇಬರ್ ಇಸ್ ದ ಬಿಗ್ಗೆಸ್ಟ್ ಕನ್ಸರ್ನ್ ಅಂತ ಹೇಳ್ಬೋದು ಅದು ಕೋವಿಡ್ ಬಂದ ನಂತರ ಅಂತೂ ಸಿಕ್ಕಾಪಟ್ಟೆನೇ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು ಸೊ ಈ ಒಂದು ಟೆಕ್ನಾಲಜಿ ಈ ಡ್ರೋನ್ ಪರ್ಟಿಕ್ಯುಲರ್ಲಿ ಯಾವ ರೀತಿ ಒಂದು ಮ್ಯಾನ್ ಪವರ್ಗೆ ಅಡ್ವಾಂಟೇಜ್ ಪರ್ ಎಕರ್ ನೀವೆಷ್ಟು ಕಾಸ್ಟ್ ಮಾಡ್ತೀರಾ ಆರ್ಡರ್ಸ್ ತಗೋತಾ ಇದ್ದೀರಾ ಅಂತ ಕೂಡ ಹೇಳಿದ್ರಿ ಸೊ ಪರ್ ಎಕರ್ ನೀವು ಚಾರ್ಜ್ ಮಾಡೋದು ಎಷ್ಟು ಯಾವ ರೀತಿ ಆ ಪ್ರೋಸೆಸ್ ತಗೊಂಡು ಹೋಗುತ್ತೆ ರೈತರಿಗೆ ಇವಾಗ ಒಂದು ಲೇಬರ್ನ ಅವರು ಕೆಲಸ ಮಾಡಿಸ್ಬೇಕು ಅಂದ್ರೆ ಮಿನಿಮಮ್ 600 ರೂಪೀಸ್ ಪೇ ಮಾಡ್ತಾರೆ ಫಾರ್ ಫೀಲ್ಡ್ ಕ್ರಾಪ್ಸ್ ಅಡಿಕೆಗಾದ್ರೆ 1200 ರೂಪಾಯಿ ಒಂದು ಬ್ಯಾರಲಿಗೆ ಅವರು ಬಾಡಿಗೆ ಕಟ್ತಾರೆ ಇದರಲ್ಲಿ ಏನಾಗುತ್ತೆ ನಿಮಗೆ ಒಂದು ಎಫಿಕಸಿ ಜಾಸ್ತಿ ಇರೋದ್ರಿಂದ ನಿಮಗೆ ಎಫೆಕ್ಟಿವ್ ಆಗಿ ಸ್ಪ್ರೇ ಆಗುತ್ತೆ ಪ್ಲಸ್ ವೇಸ್ಟೇಜ್ ಯಾವುದೇ ರೀತಿ ವೇಸ್ಟೇಜ್ ಆಗಲ್ಲ ನೀವು ಮ್ಯಾನ್ಯುವಲ್ ಮಾಡಿದಾಗ ಏನು ಮಾಡ್ತೀರಾ ಗಿಡ ನೆನೆಸ್ತೀರಾ ಡ್ರೆಂಚ್ ಮಾಡ್ತೀರಾ ಸೊ ಇದರಲ್ಲಿ ಡ್ರೆಂಚ್ ಮಾಡೋ ನೆಸೆಸಿಟಿ ಇಲ್ಲ ಸಿಸ್ಟಮಿಕ್ ಕೆಮಿಕಲ್ಸ್ ಯೂಸ್ ಮಾಡೋದ್ರಿಂದ ಇಬ್ಬನಿ ರೂಪದಲ್ಲಿ ಬಿದ್ದಿದ ತಕ್ಷಣ ಇಮಿಡಿಯೇಟ್ ಆಗಿ ಪೂರ್ತಿ ಗಿಡ ನಿಮಗೆ ಅಬ್ಸಾರ್ಬ್ ಆಗಿ ಸೊ ರಿಸಲ್ಟ್ ಇನ್ನೂ ನಿಮಗೆ ಚೆನ್ನಾಗಿ ಬರುತ್ತೆ ಎರಡನೇದಾಗಿ 10 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಇದೆ 10 ಲೀಟರ್ ಅಲ್ಲಿ 1 ಎಕರೆ ಔಷಧಿ ಸಿಂಪಡಿಸ್ತೀವಿ ಸೊ ಅವರು ಯೂಸ್ ಮಾಡೋದು ಬಂದು 200 ಲೀಟರ್ ನೀರು ಯೂಸ್ ಮಾಡ್ತಾರೆ ನಾವು ಬಂದು 10 ಲೀಟರ್ ಇದರಲ್ಲಿ 99% ಕೆಮಿಕಲ್ ಇರುತ್ತೆ ಇನ್ 1% ಬಂದು ನೀರು ಇರುತ್ತೆ ವಾಟರ್ ವಾಲ್ಯೂಮ್ ಕಡಿಮೆ ಔಷಧಿ ಪ್ರಮಾಣ ಜಾಸ್ತಿ ಸೊ ವಾಟ್ ವುಡ್ ಬಿ ದ ಪ್ರೆಷರ್ ಸರ್ ಪ್ರೆಷರ್ ಇದು ನಿಮಗೆ ಪ್ರೆಷರ್ ಲೆಕ್ಕದಲ್ಲಿ ಹೇಳಕ್ ಬರಲ್ಲ ಒಂದು ನಿಮಿಷಕ್ಕೆ 1.25 ಲೀಟರ್ಸ್ ಡಿಸ್ಚಾರ್ಜ್ ಆಗುತ್ತೆ 4 ನೋಸಲ್ ಹೌದು ಮತ್ತೆ ನಿಮಗೆ ಒಂದು ರೋ ಅಲ್ಲಿ ಮಿನಿಮಮ್ 8 to 9 ಫೀಟ್ ಕವರ್ ಆಗುತ್ತೆ 8 ರಿಂದ 9 ಫೀಟ್ ಕವರ್ ಆಗುತ್ತೆ ಸೊ ಡ್ರೆಂಚ್ ಆಗೋ ನೆಸೆಸಿಟಿ ಇಲ್ದಿರೋದ್ರಿಂದ ಇಬ್ಬನಿ ರೂಪದಲ್ಲಿ ಬಿದ್ದಾಗ ಇಮಿಡಿಯೇಟ್ ಆಗಿ ನಿಮಗೆ ಪೂರ್ತಿ ಡ್ರೆಂಚ್ ಆಗಬೇಕು ಅನ್ನೋದು ಬೇಡ ನೆಸೆಸಿಟಿ ಇಲ್ಲ ಸೊ ಲೇಬರ್ ಕಾಸ್ಟಿಂಗ್ ಅಂತ ಬಂದಾಗ ಲೇಬರ್ ಕಾಸ್ಟಿಂಗ್ ಬಗ್ಗೆ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಹೇಳ್ಬೋದಾ ಸೊ ದಟ್ ನನಗೂ ಸ್ವಲ್ಪ ಕ್ಯಾಲ್ಕುಲೇಷನ್ ಹೌದು ಮೇಡಮ್ ಲೇಬರ್ ಕಾಸ್ಟಿಂಗ್ ಅಂತ ಬಂದಾಗ ಒಂದು ಲೇಬರ್ಗೆ 500 ರಿಂದ 600 ರೂಪಾಯಿ ಕೊಡ್ತಾರೆ ಊಟ ತಿಂಡಿ ಎಲ್ಲ ಸೇರಿ 700 ರೂಪಾಯಿ ಆಗುತ್ತೆ ಅವ್ರ ದಿಸಕ್ಕೆ 3 ಎಕರೆ ಔಷಧಿ ಸಿಂಪಡಿಸ್ತಾರೆ ಪ್ಲಸ್ ಇನ್ನೊಂದು ಔಷಧಿ ಬಂದ್ಬಿಟ್ಟು ಅವರಿಗೆ ಸಪೋಸ್ 1 ಎಕರೆಗೆ ಔಷಧಿ 1000 ರೂಪಾಯಿ ಆಗುತ್ತೆ ಅನ್ಕೊಳ್ಳಿ ಎಕ್ಸಾಂಪಲ್ 3 ಎಕರೆಗೆ 3000 ರೂಪಾಯಿ ಆಯ್ತು ಸೊ ಟೋಟಲ್ ಅವ್ರ ಖರ್ಚು ಬಂದು 3 ಎಕರೆ ಔಷಧಿಗೆ 3000 ಅದು ಬಿಟ್ಟು ಲೇಬರ್ದೆಲ್ಲ ಸೇರಿ ಅವ್ರಿಗೆ 4000 ರೂಪಾಯಿ ಆಗುತ್ತೆ ಸೊ ನಾವೇನು ಮಾಡ್ತೀವಿ 600 ರೂಪಾಯಿ ಚಾರ್ಜ್ ಮಾಡ್ತೀವಿ ಫೀಲ್ಡ್ ಕ್ರಾಪ್ಸಿಗೆ 600 ರೂಪಾಯಿ ಚಾರ್ಜ್ ಮಾಡ್ತೀವಿ ಅಂದರೆ 3 ಎಕರೆಗೆ 1800 ರೂಪಾಯಿ ಆಯಿತು ಸೊ ಲೇಬರ್ದು ಆಲ್ಮೋಸ್ಟ್ 700 to 800 ರೂಪೀಸ್ ಖರ್ಚಿದೆ ಆ 800 ರೂಪೀಸ್ ಬಿಟ್ಟು 30 ರಿಂದ 40% ಅವ್ರಿಗೆ ಔಷಧಿ ಉಳಿಸ್ತೀವಿ ನಾವು ಸೊ ಆ ಔಷಧಿ ಏನು ಉಳಿಸ್ತೀವೋ ಆ ದುಡ್ಡನ್ನ ಅವ್ರು ನಮಗೆ ಪೇ ಮಾಡ್ತಾರೆ ಸೊ ಫಾರ್ ಎಕ್ಸಾಂಪಲ್ 1 ಎಕರೆಗೆ 10 ಕೂಲಿ ಆಳು ಬೇಕು ಅಂತ ಅಂದಾಗ ಅಲ್ಲಿ ಖರ್ಚು ಎಷ್ಟು ಬೀಳುತ್ತೆ ಮತ್ತೆ ಈ ಡ್ರೋನ್ನ ಅಳವಡಿಸ್ಕೊಂಡ್ರೆ ಇದು ಎಷ್ಟು ಖರ್ಚು ಬೀಳುತ್ತೆ 1 ಎಕರೆಗೆ 10 ಕೂಲಿ ಆಳು ಬೇಕು ಅಂದರೆ ಮಿನಿಮಮ್ 5000 ರೂಪಾಯಿ ಬೇಕು ಅದೇ ಡ್ರೋನ್ ಬಳಸಬೇಕು ಅಂದ್ರೆ 1.5 ಸಾವಿರ ಅಲ್ಲಿ ಒಂದು ಪೂರ್ತಿ ಅಡಿಕೆ ತೋಟ 1 ಎಕರೆನೆ ಔಷಧಿ ಸಿಂಪಡಿಸ್ತೀವಿ ಓಕೆ ಸೊ ಒಂದು ದಿನಕ್ಕೆ ಎಷ್ಟು ಎಕರೆ ನೀವು ಬ್ಯಾರಲಿಗೆ 1200 ರೂಪಾಯಿ ಚಾರ್ಜ್ ಮಾಡ್ತಾರೆ ಅಂದ್ರೆ ಅಡಿಕೆ ಮರಕ್ಕೆ ಔಷಧಿ ಸಿಂಪಡಣೆ ಮಾಡೋದಕ್ಕೆ ಮಿನಿಮಮ್ 3 ರಿಂದ 4 ಬ್ಯಾರಲ್ ಬೇಕು ಸೊ 4 ಬ್ಯಾರಲಿಗೆ 4800 ರೂಪಾಯಿ ಆಯ್ತು ಅದು ಲೇಬರ್ ಕಾಸ್ಟ್ ಲೇಬರ್ ಕಾಸ್ಟ್ ಅಂದ್ರೆ ಮ್ಯಾನ್ ಪವರ್ ಎಕ್ಸ್ಟ್ರಾ ಅವರಿಗೆ ಮೆಡಿಸನ್ ಸೇವ್ ಆಗ್ತಾ ಇಲ್ಲ ಡೈಲ್ಯೂಷನ್ ಮಾಡಿ ಅವ್ರು ಸ್ಪ್ರೇ ಮಾಡ್ತಾರಲ್ಲ ಹಾಗಾಗಿ ಅವರಿಗೆ ಮೆಡಿಸನ್ ಏನು ಸೇವ್ ಆಗ್ತಾ ಇಲ್ಲ
ಇದರಲ್ಲಿ ನಾವು ಡ್ರೋನ್ ಅಲ್ಲಿ ಏನು ಮಾಡ್ತೀವಿ, ಡ್ರೋನ್ ಬಳಸಿದಾಗ ಮಿನಿಮಮ್ 40% ಔಷಧಿ ಉಳಿಸ್ತೀವಿ. ಸೋ ಆ 40% ಏನು ಉಳಿಸ್ತೀವಿ ಅವರು ಅದನ್ನ ನಮಗೆ ಪೇ ಮಾಡ್ತಾರೆ ರೈತರು. ಪ್ಲಸ್ ಅವರಿಗೆ ಕಾಸ್ಟ್ ಎಫೆಕ್ಟಿವ್ ಆಗೂ ಕೆಲಸ ಮಾಡ್ತೀವಿ, ಎಫಿಕೆಸಿನೂ ಜಾಸ್ತಿ ಇರುತ್ತೆ, ಎಫಿಷಿಯಂಟ್ ಆಗಿ ಎಲ್ಲಾ ಕಡೆನೂ ಅವರಿಗೆ ಸ್ಪ್ರೇ ಆಗುತ್ತೆ. ವಂಡರ್ಫುಲ್ ವಂಡರ್ಫುಲ್, ಇಳುವರಿನೂ ಚೆನ್ನಾಗಿ ಬರುತ್ತೆ. ವಂಡರ್ಫುಲ್, ನಿಜಕ್ಕೂ ಅಂದ್ರೆ ಇದು ಅದ್ಭುತವಾದಂತಹ ಒಂದು ಇನ್ಫಾರ್ಮೇಶನ್. ಅಂದ್ರೆ ಪ್ರತಿಯೊಬ್ಬ ರೈತನಿಗೂ ಹಣ ಯಾವ ರೀತಿ ಉಳಿಸ, ಪ್ರತಿಯೊಬ್ಬ ರೈತ ಅಷ್ಟೇ ಅಲ್ಲ ಪ್ರತಿಯೊಬ್ಬ ಜೀವಿನು ಕೆಲಸ ಮಾಡ್ತೀನಿ ಹಣ ಹೆಂಗ್ ಉಳಿಸ್ಬೇಕು ಅನ್ನೋದನ್ನ ನೋಡೇ ನೋಡ್ತಾರೆ. ಅದರಲ್ಲಿ ರೈತರಿಗೆ ಸ್ವಲ್ಪ ಲಾಭ ಕಡಿಮೆ ಅಂತಾನೆ ಹೇಳ್ಬೋದು, ಶ್ರಮ ಹೆಚ್ಚು. ಅಂಥವ್ರಿಗೆ ಒಂದು ಈ ಒಂದು ಟೆಕ್ನಾಲಜಿ ಪರಿಚಯಿಸಿದ್ರಾ, ಅವ್ರಿಗೆ ಅಡ್ವಾಂಟೇಜ್ ಆಗಿ ಒಂದು ಕಡಿಮೆ ಮೊತ್ತಕ್ಕೆ ನೀವು ಸರ್ವಿಸ್ ಕೊಡ್ತಾ ಇದ್ದೀರಾ ಅನ್ನೋದೇ ನಿಜಕ್ಕೂ ಅದ್ಭುತ ಅಂತ ಹೇಳ್ಬೋದು. ಸೊ ಈ ಇದರ ಒಂದು ಕಂಪ್ಲೀಟ್ ಡೀಟೇಲ್ಸ್ ಜೊತೆಗೆ ರೈತರು ಯಾವ ರೀತಿ ಇದಕ್ಕೆ ಕ್ವೆಶನ್ಸ್ ಕೇಳ್ಬೋದು, ಅದನ್ನ ಮನೀಶ್ ಅವರು ಯಾವ ರೀತಿ ಅಡ್ರೆಸ್ ಮಾಡ್ತಾರೆ, ಇದೆಲ್ಲವನ್ನ ನೋಡೋಣ ಬನ್ನಿ. 10 ಲೀಟರ್ ಪೇಲೋಡ್ ಕೆಪಾಸಿಟಿ ಅಗ್ರಿಕಲ್ಚರಲ್ ಡ್ರೋನ್ ಇದು. ಇದು ನಿಮಗೆ 10 ಲೀಟರ್ ಟ್ಯಾಂಕ್ ಕೆಪಾಸಿಟಿ, ಇದು ಬ್ಯಾಟ್ರಿ ಆಪರೇಟೆಡ್. ಇದು ಬ್ಯಾಟ್ರಿ ಚಾರ್ಜಿಂಗ್ ಟೈಮ್ ಬಂದು ಅರ್ಧ ಗಂಟೆ, ಡಿಸ್ಚಾರ್ಜ್ ಟೈಮ್ ಬಂದು 15 ನಿಮಿಷ. 15 ನಿಮಿಷದಲ್ಲಿ ನೀವು ಫೀಲ್ಡ್ ಕ್ರಾಪ್ ಆದರೆ 2 ಎಕರೆ ಔಷಧಿ ಸಿಂಪಡಿಸ್ಬೋದು, ಪ್ಲಾಂಟೇಷನ್ ಕ್ರಾಪ್ ಆದರೆ 1 ಎಕರೆ ಔಷಧಿ ಸಿಂಪಡಿಸ್ಬೋದು. ಇದು ನಿಮಗೆ ಪ್ರೊಪೆಲರ್ಸ್ ಅಂತೀವಿ, ಇದರಲ್ಲಿ 6 ಮೋಟರ್ ಬರುತ್ತೆ, 6 ರೆಕ್ಕೆ ಇರೋದ್ರಿಂದ ನಾವು ಇದನ್ನು ಎಕ್ಸಾಕಾಫ್ಟರ್ ಮಾಡಲ್ ಅಂತ ಹೇಳ್ತೀವಿ. ಪ್ಲಸ್ ಇದು ನಿಮಗೆ ಕ್ಯಾಮ್ರಾ, ಇದು ನಿಮಗೆ ಹೈಟ್ ಹೋದಾಗ ಏನಾದರೂ ನೀವು ಕಾಣಲ್ಲ ಇವಾಗ ಹೈಟ್ ಹೋದಾಗ ಅಡಿಕೆ ಮರದಲ್ಲಿ. ಸೊ ಈ ಕ್ಯಾಮ್ರಾ ಇಟ್ಕೊಂಡಿದ್ದೀವಿ, ಕ್ಯಾಮ್ರಾ ಮತ್ತು ಇದು ಲೈಟು. ಇದ್ರ ಜೊತೆಗೆ ನಿಮಗೆ 2 ಥರ ಆಬ್ಸ್ಟಕಲ್ ರೆಡಾರ್ಸ್ ಬರುತ್ತೆ, ಒಂದು ಇದು ಆಬ್ಸ್ಟಕಲ್ ರೆಡಾರು, ಇದು ಇನ್ನೊಂದು ಟೆರೈನ್ ರೆಡಾರು. ಆಬ್ಸ್ಟಕಲ್ ರೆಡಾರ್ ಏನಕ್ಕೆ ಹಾಕ್ತೀವಿ ಅಂದರೆ, ನಿಮಗೆ ಹೋಗ್ತಾ ಏನಾದರೂ ಮರ ಅಡ್ಡ ಬಂದಾಗ 6 ಮೀಟ್ರ್ ಮುಂಚೆನೆ ನಿಮಗೆ ಇಂಡಿಕೇಶನ್ ಕೊಡೋಕ್ಕೆ, ಮರ ಇದೆ ಇಲ್ಲಿ ಯಾವುದೋ ಒಂದು ವಸ್ತು ಇದೆ ನಾನು ಹೋಗಲ್ಲ ಅಂತಂದ್ಬಿಟ್ಟು ಫಸ್ಟೇ ನಿಮಗೆ ಇಂಡಿಕೇಶನ್ ಕೊಡುತ್ತೆ. ಟೆರೈನ್ ರೇಡರ್ ನಿಮ್ಗೆ ಎಲ್ಲಿ ಯೂಸ್ ಆಗುತ್ತೆ ಅಂದರೆ, ಈ ಟೀ ಎಸ್ಟೇಟಲ್ಲಿ ನಿಮಗೆ ಟೆರೈನ್ ಹೋಗುತ್ತಲ್ಲ, ಸ್ಲೋಪ್ ಇರೋ ಜಾಗದಲ್ಲಿ ಇಲ್ಲಿ ಕಡೆ ಈ ಟೆರೈನ್ ರೇಡರ್ ಯೂಸ್ ಮಾಡ್ಬೋದು. ಪ್ಲಸ್ ಇದರಲ್ಲಿ GPS ಇದೆ, ನಿಮಗೆ ಪ್ರತಿಯೊಂದು ಮಾಹಿತಿ ಸಿಗುತ್ತೆ, ಎಲ್ಲೆಲ್ಲಿ ಔಷಧಿ ಸಿಂಪಡಣೆ ಆಗಿದೆ, ಎಲ್ಲೆಲ್ಲಿ ಔಷಧಿ ಸಿಂಪಡಣೆ ಆಗಿಲ್ಲ, ಮತ್ತು ನಿಮ್ಮ ತೋಟ ಎಷ್ಟೆಕರೆ ತೋಟ ಇದೆ, ನಿಮ್ಮದು ಎಷ್ಟೆಕರೆ ಜಮೀನಿದೆ, ಪ್ರತಿಯೊಂದು ತೋರಿಸುತ್ತೆ. 6 ತಿಂಗಳ ಗಂಟ ನಮ್ಮಲ್ಲಿ ಈ ರೆಕಾರ್ಡ್ ಇರುತ್ತೆ, ಎಲ್ಲೆಲ್ಲಿ ಔಷಧಿ ಸಿಂಪಡಿಸಿದ್ದೀವಿ. ಯಾವುದೇ ಒಂದು ತೋಟಕ್ಕೆ ಹೋದರೂ ನಮ್ಮ ಹತ್ರ 6 ತಿಂಗಳಿಂದ 1 ವರ್ಷವರೆಗೂ ರೆಕಾರ್ಡ್ ಎಲ್ಲ ಫೀಡ್ ಆಗುತ್ತಿದ್ರು. ಪ್ಲಸ್ 7ರಿಂದ 8 ನಿಮಿಷದಲ್ಲಿ 1 ಎಕರೆ ಔಷಧಿ ಸಿಂಪಡಿಸ್ಬೋದು. ಭತ್ತ, ಮೆಣಸಿನ ಗಿಡ, ಶುಂಠಿ, ಕಡಲೆ, ತೊಗರಿ, ಸನ್ಫ್ಲವರು, ಕಾಟನ್ನು, ಈ ಕ್ರಾಪ್ ಎಲ್ಲ ಇದ್ರೆ ನಿಮಗೆ 7ರಿಂದ 8 ನಿಮಿಷದಲ್ಲಿ 1 ಎಕರೆ ಔಷಧಿ ಸಿಂಪಡಿಸ್ಬೋದು. ಪ್ಲಾಂಟೇಷನ್ ಕ್ರಾಪು, ಅರೆಕನಟ್ಟು, ಕೋಕೋನಟ್ಟು, ಮಾವು ಇಂಥದ್ದಾದರೆ ನಿಮಗೆ 15 ನಿಮಿಷ ಬೇಕು 1 ಎಕರೆ ಔಷಧಿ ಸಿಂಪಡಿಸೋದಕ್ಕೆ. ಇದರಲ್ಲಿ ನಿಮಗೆ 4 ನೋಜಲ್ ಬರುತ್ತೆ, TZ ನೋಜಲ್ಸ್ ಅಂತೀವಿ. ಇದು ನಿಮಗೆ ಇಬ್ಬಣಿ ರೂಪದಲ್ಲಿ, ಮಂಜು ರೂಪದಲ್ಲಿ ನಿಮಗೆ ಔಷಧಿ ಸಿಂಪಡಣೆ ಆಗುತ್ತೆ. ಸೊ ಮೈಕ್ರಾನ್ ಸೈಜ್ ಡ್ರಾಪ್ಲೆಟಲ್ಲಿ ಔಷಧಿ ಬಿದ್ದಾಗ ಗಿಡಕ್ಕೆ ಇಮಿಡಿಯೇಟ್ ಆಗಿ 2 ನಿಮಿಷದಲ್ಲಿ ಗಿಡ ಇರ್ಕೊಂಬಿಡುತ್ತೆ. ಕಾನ್ಸಂಟ್ರೇಷನ್ ಜಾಸ್ತಿ ಇರೋದ್ರಿಂದ ನಿಮಗೆ ಗಿಡ ಇರ್ಕೊಂಬಿಡುತ್ತೆ. ಗಿಡ ಇರ್ಕೊಂಡಾಗ ಏನಾಗುತ್ತೆ ನಿಮ್ಗೆ ಔಷಧಿನ, ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಆಗುತ್ತೆ, ಗಿಡಗೆ ಒಂಚೂರು ಸ್ಟ್ರೆಂತ್ ಬರುತ್ತೆ. ಪ್ಲಸ್ ನಿಮಗೆ ರೋಗ ಎಲ್ಲ ಕಡೆನೂ ಹರಡಲ್ಲ, ಸ್ಟಾಪ್ ಆಗುತ್ತೆ, ಹೊಸ ಚಿಗುರು ಚೆನ್ನಾಗಿ ಬರುತ್ತೆ ನಿಮಗೆ. ಎಫಿಕೆಸಿ ಜಾಸ್ತಿ ಇರೋದ್ರಿಂದ ನಿಮಗೆ ಡ್ರೋನ್ ಬಳಸಿದ್ರೆ ಇಮಿಡಿಯೇಟಾಗಿ ನಿಮಗೆ ರಿಸಲ್ಟ್ ಬರೋ ಥರ ಇದೆ. ನೀವು ಅಡಿಕೆ ಮರ ಆದರೆ ಎಲೆ ಚುಕ್ಕೆ ರೋಗಕ್ಕೆ ಮಿನಿಮಮ್ 2 ಸ್ಪ್ರೇ ಮಾಡಬೇಕು, ಬೇರೆ ಬೆಳೆಗಳಿದ್ರೆ 1 ಸ್ಪ್ರೇಯಲ್ಲಿ ಕಂಟ್ರೋಲ್ ಬರುತ್ತೆ. ಯಾವುದೇ ರೋಗ ಇರ್ಬೋದು ಅಥವಾ ಏನೇ ನ್ಯೂಟ್ರಿಯೆಂಟ್ಸ್ ಇರ್ಬೋದು, ನಾವೇ ಬಂದು ಔಷಧಿ ಸಿಂಪಡಣೆ ಮಾಡಿಕೊಟ್ಬಿಟ್ಟು ಹೋಗ್ತೀವಿ. ಫೀಲ್ಡ್ ಕ್ರಾಪ್ಸಿಗೆ 650 ರೂಪಾಯಿ 1 ಎಕರೆಗೆ, ಪ್ಲಾಂಟೇಷನ್ ಕ್ರಾಪ್ಸ್ಗೆ 1500 ರೂಪಾಯಿ, 1.5 ಸಾವಿರ ಚಾರ್ಜ್ ಮಾಡ್ತೀವಿ. 30ರಿಂದ 40% ಔಷಧಿ ಉಳಿಸ್ತೀವಿ ರೈತರಿಗೆ. ಮಲ್ಟಿಪ್ಲೆಕ್ಸ್ ಸಮಸ್ಯೆಯಿಂದ ಒಂದು ವಿನಂತಿ ಎಲ್ಲ ಕೃಷಿಕರಿಗೂ, ಮಲ್ಟಿಪ್ಲೆಕ್ಸ್ ಡ್ರೋನ್ ಬಳಸಿ ನಿಮ್ಮ ತೋಟವನ್ನು ಉಳಿಸಿ. ಸೊ ನೋಡಿದ್ರಲ್ಲ ರೈತರೆ, ಯಾವ ರೀತಿ ಈ ಒಂದು ಹೆಕ್ಸಾಕಾಫ್ಟರ್ ಮಾಡೆಲ್ನ ಈ ಒಂದು ಡ್ರೋನ್ ಅದ್ಭುತವಾದಂತಹ ಒಂದು ಇಳುವರಿನು ನೀಡುತ್ತೆ, ಜೊತೆಗೆ ಮ್ಯಾನ್ ಪವರ್ ಕಡಿಮೆ ಮಾಡುತ್ತೆ, ಖರ್ಚನ್ನ ಕಡಿಮೆ ಮಾಡ್ತಾ ಇದೆ ಅನ್ನೋದೇ ಇಲ್ಲಿ ವಿಶೇಷ ಅಂತ ಹೇಳ್ಬೋದು. ಅದನ್ನ ಅದ್ಭುತವಾಗಿ ಎಕ್ಸ್ಪ್ಲೇನ್ ಕೂಡ ಮಾಡಿದ್ದಾರೆ ಮನೀಶ್ ಅವರು. ಜೊತೆಗೆ ನೀವೇನಾದ್ರೂ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ನೀವು ಪಡ್ಕೊಳ್ಬೇಕು ಅಂತಂದ್ರೆ ಖಂಡಿತ ಅವರ ವೆಬ್ಸೈಟ್ ಇರುತ್ತೆ, ಅವರ ಒಂದು ಕಂಪನಿ ಹೆಸರು ಕೂಡ ಗೊತ್ತು. ಸೊ ಡೈರೆಕ್ಟ್ ಆಗಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ಇಲ್ಲಾಂದ್ರೆ ಇದನ್ನ ಕಮೆಂಟ್ ನಲ್ಲಿ ತಿಳಿಸಿ ನಾವು ನಿಮಗೆ ಅವರ ಕಾಂಟ್ಯಾಕ್ಟ್ ಕೂಡ ಶೇರ್ ಮಾಡುವ ಪ್ರಯತ್ನವನ್ನ ಮಾಡ್ತೀವಿ. ಸೊ ಇವತ್ತಿನ ಈ ಒಂದು ಡ್ರೋನ್ ವಿಶೇಷ ಸಂಚಿಕೆ ಆರ್ ದಿಸ್ ಎಪಿಸೋಡ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಹಾಗಾಗಿ ಈ ಒಂದು ಕೃಷಿ ಮೇಳದಲ್ಲಿ ಇನ್ನಷ್ಟು ಅದ್ಭುತವಾದಂತಹ ಟೆಕ್ನಾಲಜೀಸ್ ಇದೆ, ಮುಂದಿನ ಸಂಚಿಕೆಗಳಲ್ಲಿ ನೋಡ್ತಾ ಹೋಗೋಣ. ನೀವೇನ್ ಮಾಡ್ಬೇಕು ಅಲ್ಲಿವರೆಗೂ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಬೇಕು, ಅದರಲ್ಲಿ ಕೃಷಿ ಬಿಸ್ನೆಸ್ ಜೊತೆಗೆ ಪರ್ಸನಲ್ ಫೈನಾನ್ಸ್ ಬಗ್ಗೆ ಅದ್ಭುತವಾದಂತಹ ಕೋರ್ಸ್ ಗಳಿವೆ, ಅದು ನಿಮ್ಮ ಜೀವನದ ದಿಕ್ಕನ್ನ ಬದಲಾಯಿಸುತ್ತೆ. ನಾನ್ ಹೋಗ್ ಬರ್ತೀನಿ, ಪವಿತ್ರ ಜಯಣ್ಣ.